ಸ್ನೇಹಿತರೆ, ತುಂಗದೀಪ ಶ್ರೀನಿವಾಸ್ ಅವರು 1943ರಲ್ಲಿ ಹುಟ್ಟಿದರು. ಇವರ ತಂದೆ ಹೆಸರು ಮುನಿಸ್ವಾಮಿ ಹಾಗೂ ತಾಯಿ ಪಾರ್ವತಮ್ಮ. ಇವರಿಗೆ ಇನ್ನೊಂದು ಹೆಸರಿದೆ, ಅದು ಮೈಸೂರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರಿಗೆ ಚಿಕ್ಕವನಾಗಿದ್ದಾಗಲೇ ಥಿಯೇಟರ್ ಆರ್ಟಿಸ್ಟ್ ಆಗುವ ಆಸೆ. ಮೊದಲ ಬಾರಿಗೆ ಶ್ರೀನಿವಾಸ್ ಅವರನ್ನು ಗುರುತಿಸಿದ್ದು ಎಂ ಪಿ ಶಂಕರ್ ಅವರು. ತುಂಗದೀಪ ಶ್ರೀನಿವಾಸ್ ಅವರು BSc ಓದುತ್ತಿದ್ದರು. BSc ಡಿಸ್ಕಂಟಿನ್ಯೂಟಿ ಮಾಡಿ ಇವರು ಎಂ ಪಿ ಶಂಕರ್ ತಂಡಕ್ಕೆ ಸೇರುತ್ತಾರೆ. ನಂತರ ತುಂಗದೀಪ ಶ್ರೀನಿವಾಸ್ ಅವರು ಸಿನಿಮಾ ರಂಗದಲ್ಲಿ ಮಿಂಚಲು ಶುರು ಮಾಡುತ್ತಾರೆ. ಶ್ರೀನಿವಾಸ್ ಅವರ ಹೆಂಡತಿ ಹೆಸರು ಮೀನಾ. ಮೀನಾ ಅವರನ್ನು 1973ರಲ್ಲಿ ಕೊಡಗಿನಲ್ಲಿ ಮದುವೆಯಾದರು. ಇವರಿಗೆ 3 ಮಕ್ಕಳಿದ್ದಾರೆ, 2 ಗಂಡು ಹಾಗೂ 1 ಹೆಣ್ಣು. ಇವರ ಮಗನ ಹೆಸರು ದರ್ಶನ್. ದರ್ಶನ್ ಅವರು ಸ್ನೇಹಿತೆ ವಿಜಯಲಕ್ಷ್ಮಿ ಅವರನ್ನು 2003ರಲ್ಲಿ ಧರ್ಮಸ್ಥಳದಲ್ಲಿ ಮದುವೆಯಾದರು. ವಿಜಯಲಕ್ಷ್ಮಿ ಅವರು ಕೆಮಿಕಲ್ ಇಂಜಿನಿಯರ್ ಮಾಡಿದ್ದಾರೆ. ಇವರಿಗೆ ಒಬ್ಬ ಮಗನಿದ್ದಾನೆ, ವಿನೀಶ್. ಶ್ರೀನಿವಾಸ್ ಅವರ ಎರಡನೇ ಮಗನ ಹೆಸರು ದಿನಕರ್. ದಿನಕರ್ ಅವರಿಗೆ ಈಗ 42 ವರ್ಷ. ದಿನಕರ್ ಅವರ ಕುಟುಂಬ ಇದು. ಇವರಿಗೆ 2 ಮಕ್ಕಳಿದ್ದಾರೆ. ತುಂಗದೀಪ ಶ್ರೀನಿವಾಸ್ ಅವರ ಮಗಳ ಹೆಸರು ದಿವ್ಯಾ. ದಿವ್ಯಾ ಅವರು ತುಂಗದೀಪ ಶ್ರೀನಿವಾಸ್ ಅವರ ಮುದ್ದಿನ ಮಗಳು. ದಿವ್ಯಾ ಅವರು ದರ್ಶನ್ ಅವರ ಸ್ವಂತ ಅಕ್ಕ. ದರ್ಶನ್ ಅವರು ಅಕ್ಕನನ್ನು ತುಂಬ ಪ್ರೀತಿಸುತ್ತಾರೆ ಹಾಗೂ ಗೌರವ ಕೊಡುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ತಪ್ಪದೇ ಮರೆಯದೆ ಕಮೆಂಟ್ ಮಾಡಿ.